ಪುಟ್ಟ, ಏನಮ್ಮ ಇದು? ಮಗಳು ಮಾಡಿರೋ ಮಂಗಳ ಕಾರ್ಯಕ್ಕೆ ಆರತಿ. ಇದಕ್ಕೇನು ಕಡಿಮೆ ಇಲ್ಲ. ನಿಮ್ಮ ಅಜ್ಜಿ ತಿದ್ದಿದ್ದೆ. ಬಾ ಪುಟ್ಟ ಒಳಗೆ. ಅಜ್ಜಿ, ಇದು ಬಾಕ್ಸಿಂಗ್ ಅಲ್ಲಿ ಬಂದಿರೋ ಫಸ್ಟ್ ಪ್ರೈಸ್ ಗೊತ್ತಾ? ಕೂತ್ಕೋಬೇಡ ಕೂತ್ಕೋಬೇಡ. ಯಾರ್ಯಾರ ದೃಷ್ಟಿ ಹೇಗೆ ಬಿದ್ದಿರುತ್ತೋ ಯಾರು ಗೊತ್ತು? ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಮಾರಿ ಕಣ್ಣು. ಹಾಗೆ ಕೆಟ್ಟ ಮುದುಕಿ ಕಣ್ಣು ಅಂತಾನು ಹೇಳಿ. ಹೌದೌದು, ಕೆಟ್ಟ ಮುದುಕಿರಿ ಕಣ್ಣು ನಮ್ಮ ಅಮ್ಮನ ಕಣ್ಣು ಒಂದು ಬಿಟ್ಟು. ಯಾರು ಯಾರು ನೀ ಯಾರು? ಯಾಕೆ ಯಾಕೆ ಈ ಲುಕ್ಕು? ಮೈ ಡಿಯರ್ ರತ್ನಮಂಜರಿ ಲಕ್ಷ್ಮೀ ದೇವಿಯವರೇ, ನೋಡು ಈ ಹೊಡೆದಾಟ ಬಡದಾಟ ಎಲ್ಲ ಹೆಣ್ಣು ಮಕ್ಕಳಿಗಲ್ಲ, ಗಂಡಸರಿಗೆ ಮಾತ್ರ. ಸುಳ್ಳು ಹೇಳ್ಬೇಡ ಅಜ್ಜಿ, ನೀನು ಕೊಡೋ ಟಾರ್ಚರ್ಗೆ ಪಾಪ ನಮ್ ತಾತ ಗೋತ ಹೊಡೆದು ಭೂತ ಆಗಿದ್ರು ನಿನ್ ಮುಂದೆ ಬರೋಕೆ ಹೆದರ್ಕೊಳ್ತಾ ಇದ್ದಾರೆ. ಏನು ಹೆಂಗಸರು ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ಯ? ಗಂಡ ಮನೆಯೊಳಗ್ ಬರ್ತಾ ಇದ್ದಂಗೆ ತಲೆ ತುಂಬಾ ಸೆರಗೊದ್ಕೊಂಡು ಅಡಿಗೆ ಮನೆ ಬಾಗಿಲ ಕಿಂಡಿಲಿ ಔಟ್ ಆಫ್ ಫೋಕಸ್ ನಲ್ಲಿ ಗಂಡನ್ ಮುಖ ನೋಡ್ತಿದ್ವಿ. ಅಜ್ಜಿ, ವಾಟ್ ಎ ಬೋರಿಂಗ್ ಲವ್ ಸ್ಟೋರಿ ಅಜ್ಜಿ. ಹೌದು, ಗಂಡನ್ ಜೊತೆಲಿ ಮಾತಾಡೋದು, ಮುಟ್ಟೋದು, ಮುತ್ತು ಕೊಡೋದು, ಸಿನಿಮಾ ಟೆಂಟಲಿ ಟಿಯೇಟ್ ಹಾಡೋದು. ಅಯ್ಯಯ್ಯಯ್ಯ, ನಮ್ ಕಾಲದಲ್ಲಿ ಗಂಡನ್ ಮುಟ್ಟೋದಿರ್ಲಿ ಮಾತಾಡೋದಕ್ಕೆ ಕೈಕಾಲು ಗಡಗಡ ನಡುಗ್ತಿತ್ತು ಗೊತ್ತಾ? ಓಕೆಯ, ಮುಟ್ಟುತ್ತಿರ್ಲಿಲ್ಲ, ಮುತ್ತು ಕೊಡ್ತಿರ್ಲಿಲ್ಲ, ಎದುರುಗಡೆ ಅಂತೂ ನಿಂತ್ಕೊಳ್ತಾನೆ ಇರ್ಲಿಲ್ಲ. ಆದ್ರೂ ಆ ಕಾಲದಲ್ಲಿ ಎಂಟತ್ತು ಮಕ್ಕಳನ್ನ ಹೇಗಜ್ಜಿ ಹೆತ್ಕೋತಿದ್ರಿ? ವರ್ಷಕ್ಕೊಂದೊಂದು. ಅವಳಿಗಂತೂ ಬುದ್ಧಿ ಇಲ್ಲ, ಅವಳ ಜೊತೆ ಸೇರ್ಕೊಂಡು ಅಂತ ಇದ್ದೀರಲ್ಲ, ವಯಸ್ಸು ಮೀರ್ ಹೋಗ್ತಾ ಇದೆ. ಅವಳ ಜೊತೆಲಿ ಓದ್ದವ್ರಿಗೆಲ್ಲ ಎರಡೆರಡು ಮಕ್ಕಳಾಗಿದ್ದಾವೆ. ನಮ್ಮ ಭಾರತ ದೇಶದ ಭಾರತ ನಾರಿಯರು ಮಾಡ್ತಿರೋದು ಅದು ಒಂದೇ ಕೆಲಸ ತಾನೆ. ನೋಡಜ್ಜಿ, ಮದುವೆ ಮಾಡ್ಕೊಂಡು ನಂಜುಂಡಿ ಕಲ್ಯಾಣದ ರೇಂಜ್ ಅಲ್ಲಿ ಗಂಡು ಹಾಕೊಂಡು ಹಾಡೋ ಪ್ರೋಗ್ರಾಮ್ ನನ್ನ ಮೈಂಡ್ ಅಲ್ಲಿ ಇಲ್ಲ. ಗಂಡ ಮನೆ ಹಾಲಲ್ಲಿ ಮೂಳೆ ಕಡಿತಿರ್ಬೇಕಾದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತಿಕ್ಕೊಂಡು ಅತ್ತೆ ಬಾಯಲ್ಲಿ ಮೂದೇವಿ ಅಂತ ಬಯಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಡಬಲ್ ಕರೆಕ್ಟ್. ಹೇಳಿ ಕೇಳಿ, ನಾನು ಕಿರಣ್ ಬೇಡಿ ಫ್ಯಾನು. ತಲೆ ಏನಾದ್ರೂ ಕೆಟ್ರೆ ಅತ್ತೆ ಮಾವನ ಜೊತೆಲಿ ಗಂಡನ್ನು ಸೇರಿಸಿ ಗುಂಡಿ ತೊಡಿ ಹೂತ್ ಹಾಕ್ಬಿಡ್ತೀನಿ. ಇತಿಹಾಸ ಸೃಷ್ಟಿಸ್ಬೇಕಜ್ಜಿ. ಇತಿಹಾಸದ ಪುಟಗಳಲ್ಲಿರೋ ಮಹಾನ್ ವ್ಯಕ್ತಿಗಳ ಸಾಲಲ್ಲಿ ನನ್ನ ಹೆಸರು ಕೂಡ ಸುವರ್ಣಾಕ್ಷರಗಳಲ್ಲಿ ಬರೀಬೇಕು ಅನ್ನೋದೇ ಚನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಆಗಬೇಕು ಅಂತ ಅವಳ ಆಸೆ. ಕರೆಕ್ಟ್. ಅಲ್ಲಿವರೆಗೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಮೈ ಡಿಯರ್ ಗ್ರ್ಯಾಂಡ್ ಮದರ್. ಓಕೆ.